ಮುಂದಿನ ಸುದ್ದಿ ಮತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್ ಇದು ಸಮುದ್ರದಲ್ಲಿ ಈಜಾಡ್ತಾ ಇದ್ದಂತಹ ರಷ್ಯಾ ಮೂಲದ ಪ್ರವಾಸಿಗನ ಮೇಲೆ ಟೈಗರ್ ಶಾರ್ಕ್ ದಾಳಿ ಮಾಡಿದೆ ತನ್ನ ತಂದೆ ಎದುರೆ ತನ್ನ ತಂದೆ ಎದುರೆ ಕೊಂದು ತಿನ್ನುವ ಒಂದು ಘಟನೆ ಈಜಿಪ್ಟ್ನ ಹುರ್ಡ್ ಉರ್ಗಾಡ ಉರ್ಗಾಡ ನಗರದ ಒಂದು ರೆಡ್ ಸೀನಲ್ಲಿ ವರದಿಯಾಗಿದೆ ರೆಡ್ ಸೀ ರೆಸಾರ್ಟ್ ಅನ್ನೋದಲ್ಲಿ ಈ ಒಂದು ಘಟನೆ ಆಗಿದೆ ಘಟನೆಗೆ ಸಂಬಂಧಪಟ್ಟಂತಹ ಭೀಕರ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಪ್ರವಾಸಿಗ ವ್ಲಾಡಿಮಿರ್ ಪೋಪೇವ್ ಎಂದು ಗುರುಸಲಾಗಿದ್ದು ವ್ಯಕ್ತಿ ಮೇಲೆ ದಾಳಿ ಮಾಡಿದ್ದು ಟೈಗರ್ ಶಾರ್ಕ್ ಅಂತ ಈಜಿಪ್ಟ್ ಪರಿಸರ ಸಚಿವಾಲಯ ತಿಳಿಸಿದೆ ಇನ್ನು ಈ ಘಟನೆ ಆದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಏನು ಅಲ್ಲಿ ಈಜಿಪ್ಟ್ನ ಕರಾವಳಿ ಎಪ್ಪತ್ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯನ್ನು ನಿಷೇಧ ಮಾಡಿದ್ದು ಅಲ್ಲಿ ಜಲ ಕ್ರೀಡೆ ಮತ್ತು ಚಟುವಟಿಕೆಗಳಿಗೆ ನಿರ್ಬಂಧ ಏರಲಾಗಿದೆ ಸೋಮವಾರದವರೆಗೂ ಆದರೆ ಮೃತನ ಬಗ್ಗೆ ಸರ್ಕಾರ ಹೆಚ್ಚಿನ ಮಾಹಿತಿಯನ್ನು ನೀಡಿಲ್ಲ ಇನ್ನು ಘಟನೆ ಏನಪ್ಪಾ ಐತೆ ಅಂದ್ರೆ ಶಾರ್ಕ್ ದಾಳಿಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ತನ್ನನ್ನು ಸುತ್ತಿವರಿದ ಹರಿದ ಶಾರ್ಕ್ ತಪ್ಪಿಸಿಕೊಳ್ಳೋದಕ್ಕೆ ಪ್ರವಾಸಿಗ ಬಯದಿದ ಸಮುದ್ರದಲ್ಲಿ ಈಜಲು ಪರದಾಡಿದ್ದೇನೆ ಈ ವೇಳೆ ಶಾರ್ಕ್ ಎರಡು ಮೂರು ಬಾರಿ ದಾಳಿ ಮಾಡಿ ಅಂತಿಮವಾಗಿ ವ್ಯಕ್ತಿಯನ್ನ ನೀರಿನ ಒಳಗಡೆ ಎಳೆದೊಯ್ದು ಲೈಫ್ ಗಾರ್ಡ್ ಸಹಾಯಕ್ಕಾಗಿ ಕೂಗಾಡಿಕೊಂಡರೂ ಕೂಡ ಆತನನ್ನು ರಕ್ಷಿಸಲು ಸಮೀಪಕ್ಕೆ ರಕ್ಷಣಾ ಸಿಬ್ಬಂದಿ ಹೋಗುವಷ್ಟರಲ್ಲಿ ಶಾರ್ಕ್ ಆತನನ್ನು ಮತ್ತಷ್ಟು ನೀರಿನ ಆಳಕ್ಕೆ ಎಳೆದುಕೊಂಡು ಹೋಗಿತ್ತು ರಷ್ಯಾದ ಪ್ರವಾಸಿಗರು ನೀರಿನಲ್ಲಿದ್ದಾಗ ಜಾಗರೂಕವಾಗಿರಬೇಕು ಮತ್ತು ಸ್ಥಳೀಯ ಅಧಿಕಾರಿಗಳು ವಿಧಿಸಿರುವ ಯಾವುದೇ ಈಜು ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂದರೆ ರಷ್ಯಾ ರಾಯಭಾರಿ ಕಚೇರಿ ಈ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಭಯಾನಕವಾಗಿದೆ ತಂದೆ ಇದ್ರೆ ಮಗನನ್ನು ಟೈಗರ್ ಶಾರ್ಕ್ ಎಳ್ಕೊಂಡು ಹೋಗುವಂಥ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ ಶು ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಸಾಕಷ್ಟು ಸುದ್ದಿ ನಿಮಗೆ ಕೊಟ್ಟಿದ್ದೀವಿ ಸೊ ನಿಮಗೆ ಮತ್ತಷ್ಟು ರೋಚಕವಾದ ರಿಯಲ್ ಆಗಿರ್ತಕ್ಕಂಥ ನ್ಯೂಸನ್ನು ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ನಿಮ್ಗೆ ಯಾವ ಥರ ನ್ಯೂಸ್ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ